ದೀಪಾವಳಿ ಹಬ್ಬದಲ್ಲೂ ತೀವ್ರತೆ ಪಡೆಯುತ್ತಾ ಧರ್ಮ ಯುದ್ಧ ಅನ್ನೋ ಪ್ರಶ್ನೆ ಇದೀಗ ಎಲ್ಲೆಡೆ ಚರ್ಚೆಗಾಗ್ತಾ ಇದೆ. ಮತ್ತೊಮ್ಮೆ ಮುನ್ನೆಲೆಗೆ ಬಂತು ಹಲಾಲ್ ಬಾಯ್ಕಾಟ್ ಅಭಿಯಾನ. ದೀಪಾವಳಿ ಹಬ್ಬದಲ್ಲೂ ತೀವ್ರತೆ ಪಡೆಯುತ್ತಾ ಧರ್ಮ ಯುದ್ಧ, ಯಾಕಂದ್ರೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ ಹಲಾಲ್ ಬಾಯ್ಕಾಟ್ ಅಭಿಯಾನ. ಹಲಾಲ್ ಮುಕ್ತ ದೀಪಾವಳಿ ಆಚರಿಸಲು ಅಭಿಯಾನ ಮತ್ತೆ ಶುರುವಾಗಿದೆ. ಸಂಸ್ಕೃತಿಯ ಉಳಿವಿಗಾಗಿ ಹಲಾಲ್ ಮುಕ್ತ ದೀಪಾವಳಿ ಆಚರಣೆಗೆ ಕರೆ ಕೊಟ್ಟಿದ್ದಾರೆ. ದೀಪಾವಳಿ ಹಬ್ಬದ ಸಂಭ್ರಮಕ್ಕೆ ಹಿಂದೂಗಳ ಜೊತೆ ವ್ಯವಹಾರ ಮಾಡಿ ಹಿಂದೂಗಳಿಗೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಕರೆ ಕೊಟ್ಟಿದ್ದಾರೆ. ಪುಸ್ತಕ ಕರಪತ್ರಗಳ ಮೂಲಕ ಹಲಾಲ್ ವಿರುದ್ಧ ಶ್ರೀರಾಮ ಸೇನೆ ಅಭಿಯಾನವನ್ನ ನಡೆಸ್ತಾ ಇದೆ. ಮುಸ್ಲಿಂ ವ್ಯಾಪಾರಿಗಳ ಜೊತೆ ವ್ಯವಹಾರ ಬೇಡ ಎಂದು ಹೊಸ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಹಲಾಲ್ನಿಂದ ಬರುವ ಹಣ ಭಯೋತ್ಪಾದಕರಿಗೆ, ದೇಶ ದ್ರೋಹಿಗಳಿಗೆ ಹೋಗ್ತಿದೆ. ಹಿಂದೂಗಳು ಹಲಾಲ್ ಮುಕ್ತ ದೀಪಾವಳಿಗೆ ಕೈ ಜೋಡಿಸುವಂತೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್. ಬರುವಂತ ದೀಪಾವಳಿಯನ್ನ ಈ ಬಾರಿ ರಾಷ್ಟ್ರೀಯತೆ ಹಿನ್ನೆಲೆಯಲ್ಲಿ, ದೇಶಭಕ್ತಿ ಹಿನ್ನೆಲೆಯಲ್ಲಿ, ಸಂಸ್ಕೃತಿಯ ಉಳಿವುಗೋಸ್ಕರ ನಾವೆಲ್ಲರೂ ಕೂಡ ಹಲಾಲ ಮುಕ್ತ ದೀಪಾವಳಿಯನ್ನು ಆಚರಣೆಯನ್ನು ಮಾಡುವಂಥ ನಿರ್ಧಾರವನ್ನು ಮಾಡಿದ್ದೀವಿ. ಈ ಅಭಿಯಾನವನ್ನು ಎಲ್ಲ ಹಿಂದೂ ಸಂಘಟನೆಗಳ ಒಕ್ಕೂಟದಿಂದ ಈಗ ಪ್ರಾರಂಭ ಆಗಿದೆ. ಕರಪತ್ರದ ಮೂಲಕ, ಪುಸ್ತಕಗಳ ಮೂಲಕ ಮತ್ತು ಮಹಿಳಾ ಮಂಡಳಿಗಳನ್ನು ಭೇಟಿಯಾಗಿ ಅವರಿಗೆ ಇದರ ಸಂಬಂಧಪಟ್ಟಂಥ ತಿಳುವಳಿಕೆಯನ್ನು ಹೇಳುವ ಮೂಲಕ ಹಲಾಲ ಮುಕ್ತ ದೀಪಾವಳಿ ಆಚರಣೆ ಆಗಬೇಕು. ಅದು ಹೂವು ಇರ್ಬೋದು, ಹಣ್ಣು ಇರ್ಬೋದು, ದೀಪದ ಇರ್ಬೋದು, ಎಣ್ಣೆ ಇರ್ಬೋದು, ಇಲೆಕ್ಟ್ರಿಷನ್ ವಸ್ತುಗಳಿರ್ಬೋದು, ಎಲ್ಲವನ್ನೂ ಕೂಡ ಹಿಂದೂಗಳ ಜೊತೆಗೆ ವ್ಯವಹಾರವನ್ನು ಮಾಡಬೇಕು, ಹಿಂದೂಗಳ ಜೊತೆಗೆ ಖರೀದಿ ಮಾಡಬೇಕು ಅಂತನ್ನುವಂಥದ್ದು. ಹಲಾಲ ಮುಕ್ತ ದೀಪಾವಳಿ ಆಚರಣೆ ಆಗಬೇಕು. ಇವತ್ತು ಇಡೀ ಜಗತ್ತಿನಲ್ಲಿ ಹಲಾಲಿನ ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಗ್ತಾ ಇದೆ. ಈ ಹಲಾಲಿನ ದುಡ್ಡು, ಹಲಾಲಿನ ಆರ್ಥಿಕ ಇವತ್ತು ಟೆರರಿಸ್ಟ್ಗಳಿಗೆ, ಗಲಭೆಕೋರರಿಗೆ, ಕಿಡಿಗೇಡಿಗಳಿಗೆ ಇದನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಹಲಾಲಿನ ದುಡ್ಡು ಅವರು ಖರ್ಚು ಮಾಡ್ತಾ ಇದ್ದಾರೆ. ಅಂದರೆ ದೇಶದ್ರೋಹಿ ಚಟುವಟಿಕೆಗಳಿಗೆ ಈ ಹಲಾಲಿನ ದುಡ್ಡು ಹೋಗ್ತಾ ಇದೆ. ಈಗ ನಮ್ಮ ಹಿಂದೂಗಳು ಖರೀದಿ ಮಾಡಿದಂಥ ಹಲಾಲಿನ ಈ ದುಡ್ಡು ನಮ್ಮ ವಿರುದ್ಧನೇ ಪ್ರಯೋಗವನ್ನು ಮಾಡುವಂಥ ಪ್ರಕ್ರಿಯೆ ನಡೀತಾ ಇದೆ. ಸೊ ಅದಕ್ಕಾಗಿ ಈ ಹಲಾಲ ಮುಕ್ತ ದೀಪಾವಳಿ ಆಗಬೇಕು ಅಂತನ್ನುವಂಥ ಒಂದು ದೊಡ್ಡ ಅಭಿಯಾನವನ್ನು ಇಡೀ ಕರ್ನಾಟಕದಲ್ಲಿ ಮನೆ ಮನೆ, ಹಳ್ಳಿ ಹಳ್ಳಿ, ನಗರದ ಎಲ್ಲ ಬಡಾವಣೆಗಳಲ್ಲಿ ಹೋಗಿ ಇದನ್ನು ಕೊಡುವಂಥದ್ದು, ಕರಪತ್ರ ಕೊಡುವಂಥದ್ದು, ಬ್ಯಾನರ್ ಹಚ್ಚುವಂಥದ್ದು, ದೇವಸ್ಥಾನಗಳಲ್ಲಿ ಪ್ರಚಾರ, ಮಹಿಳಾ ಮಂಡಳಿಗಳಲ್ಲಿ ಪ್ರಚಾರ, ಹೀಗೆ ಎಲ್ಲವನ್ನು ಮಾಡುವಂಥ ನಿರ್ಧಾರ ಮಾಡಿ ಈಗಾಗಲೇ ಈ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಪ್ರತಿಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.